ಮದುವೆಯ ಇಂದಿನ ದಿನ ಮಗಳ ಕೋಣೆಗೆ ಬಂದ ಶ್ರೀಕಂಠಮೂರ್ತಿಯವರು ಮಲಗಿದ್ದ ಮಗಳನ್ನು ನೋಡಿ ತಲೆಸೆವರುತ್ತಾ ಮೊನ್ನೆ ಮೊನ್ನೆ ತಾನೇ ಡಾಕ್ಟರ್ ನನ್ನ ಕೈಗೆ ನಿನ್ನ ಇಟ್ಟು ನಿಮಗೆ ಹೆಣ್ಣು ಮಗು ಅಂದ ಹಾಗೆ ಇತ್ತಲ್ಲೇ ಪುಟ್ಟಿ ಆಗಲೇ ನನ್ನ ಮುದ್ದು ಮರಿ ಅಸಮಣೆ ಹೇರೋ ಒತ್ತು ಬಂದು ನನ್ನ ಕಣ್ಣಿಗೆ ಈಗಲೂ ನೀನು ಚಿಕ್ಕ ಪಾಪು ಅದು ಹೇಗೆ ಒಂದು ಮನೆ ನಿಭಾಯಿಸುತ್ತೀಯೋ ಎಂದುಕೊಂಡವರು ಎಲ್ಲ ಹೆಣ್ಣು ಮಕ್ಕಳು ಹೀಗೆ ನನ್ನ ಮಗಳು ಮದುವೆ ಆದ ಮೇಲೆ ಎಲ್ಲ ನಿಭಾಯಿಸುತ್ತಾಳೆ ಎಂದು ಅವರೇ ಸಮಾಧಾನ ಮಾಡಿಕೊಂಡು ಮಗಳ ಹಣೆಗೆ ಮುತ್ತಿಟ್ಟರು ತಕ್ಷಣ ಕಣ್ಣು ಬಿಟ್ಟವಳ ಕಣ್ಣು ತುಂಬಿತ್ತು ಅಪ್ಪ ಎಂದು ಕರೆದಿದ್ದು ಕೇಳಿ ಅವಳನ್ನು ಅರಿತಿದ್ದರು ಅವಳಪ್ಪ ಯಾಕೆ ಪುಟ್ಟಿ ನೀನಿನ್ನೂ ನಿದ್ರೆ ಮಾಡಿಲ್ಲವಾ ಅಪ್ಪ ನನಗೆ ತುಂಬ ಹಳು ಬರ್ತಿದೆ ನನಗೆ ಮದುವೆ ಎಲ್ಲ ಬೇಡಪ್ಪ ನಾನು ನಿಮ್ಮ ಜೊತೆಯೇ ಇರ್ತೀನಿ ಅಯ್ಯೋ ಹುಚ್ಚಮ್ಮ ಈ ಮಾತನ್ನು ಯಾರಾದರೂ ಕೇಳಿಸಿಕೊಂಡರೆ ನಗ್ತಾರೆ ಅಷ್ಟೆ ನಿಮ್ಮ ಅಮ್ಮ ಕೇಳಿದರೆ ಮುಗೀತು ಕತೆ ಅಪ್ಪ ನಿಮಗೆ ಬೇಜಾರಾಗ್ತೇ ಇಲ್ವಾ ನಾಳೆಯಿಂದ ನಾನು ಆ ಮನೆಯಲ್ಲಿ ಇರ್ತೀನಿ ಬೇಜಾರಾಗೋಕೆ ಏನಿದೆ ಕಂದ ಅದು ಅವರ ಮನೆಯಲ್ಲ ನಾಳೆಯಿಂದ ನಿನ್ನ ಮನೆ ಈಗ ಸುಮ್ಮನೆ ಕಣ್ಣು ಮುಚ್ಚಿ ಮಲಗು ಕಂದ ನಾಳೆ ನಿನ್ನ ಜೀವನದ ಮುಖ್ಯವಾದ ದಿನ ಹೀಗೆ ನಿದ್ರೆ ಮಾಡದಿದ್ದರೆ ಹೇಗೆ ಹೇಳು ಎಂದು ಮಲಗಿಸಿ ತಟ್ಟಿ ಬಂದರು ಬೇಜಾರಾಗೋಕೆ ಏನಿದೆ ಎಂದವರಿಗೆ ಮಗಳ ಕೋಣೆಯಿಂದ ಬರುವಾಗಲೇ ಕಣ್ಣು ತುಂಬಿತ್ತು ಬೇಜಾರಾಗದೆ ಇರೋಕೆ ಹೇಗೆ ಸಾಧ್ಯ ಅಂಗೈಯಲ್ಲಿಟ್ಟು ಸಾಕಿದ ಮಗಳನ್ನು ಬೇರೆಯವರ ಮನೆಗೆ ಕನ್ಯಾದಾನ ಮಾಡಿಕೊಡುವಾಗ ಎಂಥವರಿಗಾದರೂ ನೋವಾಗಲೇಬೇಕು ಎಂದು ಅಂದುಕೊಳ್ಳುತ್ತಾ ಬಂದರು ಶ್ರೀಕಂಠಮೂರ್ತಿಯವರು ಮದುವೆ ಎಂದು ನಿರ್ಧರಿಸಿ ತಾಂಬೂಲ ಬದಲಾಯಿಸಿದ ದಿನದಿಂದಲೇ ಅಳು ಶುರು ಹಚ್ಚಿಕೊಂಡಿದ್ದರು ಅದು ಅವರ ಪತ್ನಿ ವಸದ ಅವರಿಗಷ್ಟೇ ಗೊತ್ತು ಮಗಳ ಮುಂದೆ ಅತ್ತು ಅವಳನ್ನು ಸಮಾಧಾನ ಮಾಡುವುದು ಬಿಟ್ಟು ಮತ್ತು ಅಳಿಸಲು ಅವರಿಗೆ ಇಷ್ಟವಿರಲಿಲ್ಲ ಶ್ರೀಕಂಠಮೂರ್ತಿ ಹಾಗೂ ವಸದ ಅವರ ಏಕೈಕ ಪುತ್ರಿ ತೃಪ್ತಿ ಶ್ರೀಕಂಠಮೂರ್ತಿಯವರು ಗೌರ್ಮೆಂಟ್ ಶಾಲೆ ಒಂದರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಹೊಸದ ಗೃಹಿಣಿ ತೀರ ಅನುಕೂಲವಂತರಲ್ಲದಿದ್ದರೂ ಮಗಳನ್ನು ತುಂಬ ಮುದ್ದಿನಿಂದ ಚೆನ್ನಾಗಿ ಬೆಳೆಸಿದ್ದರು ಮರುದಿನ ಮಗಳ ಮದುವೆ ಎಂದು ಬೇಜಾರಿದ್ದರು ಹೇಗೋ ದಿಂಬಿಗೆ ತಲೆಯಿಟ್ಟರು ಹುಡುಗ ಒಳ್ಳೆಯವನೇ ಇಬ್ಬರು ಹೇಗೋ ಹೊಂದಿಕೊಂಡು ಹೋದರೆ ಸಾಕು ಎಂದು ಅಂದುಕೊಂಡು ನಿದ್ರೆಗೆ ಶರಣಾದರು ಮನೆ ಮುಂದೆ ಚಪ್ಪರ ಶಾಮಿಯನ ಅಲ್ಲೆಲ್ಲ ಹಾಡುತ್ತಿದ್ದ ಪುಟ್ಟ ಮಕ್ಕಳು ಪಂಚೆ ಶಲ್ಯ ಒದ್ದು ಮಧುಮಕ್ಕಳನ್ನು ಮೀರಿಸುವಂತೆ ರೆಡಿಯಾದ ಗಂಡಸರು ಒಬ್ಬರ ಸೀರೆಗೆ ಮತ್ತೊಬ್ಬರು ಮೆಚ್ಚುಗೆ ಕೊಡುತ್ತಿದ್ದ ಹೆಂಗಸರು ಮದುವೆಯ ಕಳೆ ಹೆಚ್ಚಿಸಿದ್ದರು ಹೂವಿನ ಪರಿಮಳ ಅಲಂಕಾರ ಎಲ್ಲವೂ ಚೆಂದವೆ ಅದರ ಜೊತೆ ಗಮಗಮ ಎಂದು ಬರುತ್ತಿದ್ದ ಅಡುಗೆ ಮನೆ ಕಡೆಯಿಂದ ಬರುತ್ತಿದ್ದ ಊಟದ ಪರಿಮಳ ಆ ಪರಿಮಳದ ಹಿಂದೆ ಅಡಗಿದ್ದು ಉಡುಗೆಯ ಅಪ್ಪನ ಎಷ್ಟೋ ವರ್ಷದ ಬೆವರಿನ ಹಾನಿಗಳು ಅದಕ್ಕೆ ಅದರ ಘಮ ಮೂಗಿಗೆ ತಟ್ಟುವುದಕ್ಕಿಂತ ಹೆಚ್ಚು ಮನಸ್ಸಿಗೆ ತಟ್ಟುತ್ತಿತ್ತು ಅನಿಸುತ್ತದೆ ಗಂಡಿನ ಕಡೆಯವರು ಬಂದರು ಬೇಗ ಬೇಗ ಬನ್ನಿ ಎಂದು ಎಲ್ಲರೂ ಗಂಡಿನ ಮನೆಯವರನ್ನು ಎದುರುಗೊಳಿಸಲು ನಿಂತರು ಅಚ್ಯುತ್ ತೃಪ್ತಿಯ ಪಕ್ಕದ ತಾಲೂಕಿನ ಹುಡುಗ ಎಂಬಿಎ ಮುಗಿಸಿ ಕಂಪನಿಯೊಂದರಲ್ಲಿ ಎಂಪ್ಲಾಯ್ ಆಗಿದ್ದ ತಂದೆ ಜಯಪ್ರಕಾಶ್ ತಾಯಿ ಮೀನಾ ಅಪ್ಪ ಅಮ್ಮನ ಒಬ್ಬನೇ ಮಗ ತುಂಬ ಶ್ರೀಮಂತರಲ್ಲದೆ ಇದ್ದರೂ ಪರವಾಗಿಲ್ಲ ತನ್ನ ಮಗಳು ಮನೆ ಸೇರಿದರೆ ಸಾಕು ಎಂದು ಸಂಬಂಧ ಹುಡುಕುತ್ತಿದ್ದ ಶ್ರೀಕಂಠಮೂರ್ತಿ ದಂಪತಿಗಳಿಗೆ ಸಿಕ್ಕ ಸಂಬಂಧ ಅಚ್ಯುತ್ ತಂದೆ ತಾಯಿ ಊರಿನಲ್ಲಿ ಜಮೀನು ನೋಡಿಕೊಂಡು ಇದ್ದರು ಬೆಂಗಳೂರಿನಲ್ಲಿ ಅಚ್ಯುತ್ ಬಾಡಿಗೆ ಮನೆಯೊಂದರಲ್ಲಿ ಇದ್ದ ಇಪ್ಪತ್ತೈದು ತುಂಬಿದ ಯುವಕ ನಗು ಮುಖದವನಲ್ಲದಿದ್ದರೂ ಆಗಾಗ ಬರುತ್ತಿದ್ದ ನಗು ಸಾಕಿತ್ತು ಅವನ ಚಂದ ಹೆಚ್ಚಿಸಲು ಎಲ್ಲರೂ ಒಳಬಂದರು ಶಾಸ್ತ್ರಗಳು ಶುರುವಾದವು ಮದುವೆ ಆಗಲು ಒರಟ ಹುಡುಗನನ್ನು ಕಾಶಿಗೆ ಹೊರಡಿಸಿ ಮತ್ತೆ ಮಂಟಪಕ್ಕೆ ಕರೆತಂದಿದ್ದರು ಹುಡುಗಿಯನ್ನು ಕರೆತನ್ನಿಯಿಂದ ಮಾತಿಗೆ ತಮ್ಮ ಹುಡುಗನ ಕಿವಿ ನೆಟ್ಟಗಾಗಿತು ಆದರೆ ಏನು ಬಂತು ಅವಳನ್ನು ನೋಡುವ ಬಾಗಿ ಅಂತರ್ಪುಟ ಸರಿದ ಮೇಲೆಯೇ ಕಾಯುತ್ತಿದ್ದ ಐದು ನಿಮಿಷವನ್ನೇ ಐದು ಶತಮಾನದಂತೆ ಅಂತರ್ಪುಟ ಸರಿಯುತ್ತಿದ್ದಂತೆ ಅವಳನ್ನು ಕಣ್ಣು ಮಿಟುಕಿಸದೆ ನೋಡುತ್ತ ನಿಂತುಬಿಟ್ಟ ಪಕ್ಕದಲ್ಲಿರುವವರು ಆಡಿಕೊಂಡ ಮೇಲೆ ನಕ್ಕು ಹಾರ ಹಾಕಿದ ತೃಪ್ತಿ ಕುಳ್ಳ ಇದ್ದಿದ್ದರೆ ಹಾರ ಹಾಕಲು ಕಷ್ಟವಾಗುತ್ತಿತ್ತೇನೋ ಆದರೆ ಅವಳು ಉದ್ದವೇ ಹಾಗಾಗಿ ಕಾಲಿತಿ ತನ್ನವನಿಗೆ ಹಾರ ಹಾಕಿದಳು ಹೆಚ್ಚು ಮೇಕಪ್ ಮಾಡದಿದ್ದರೂ ಚೆನ್ನಾಗಿದ್ದಾಳೆ ಹುಡುಗಿ ಎಂದುಕೊಂಡ ಬಾಯಿ ಬಾಯಿಬಿಟ್ಟು ಹೇಳಲು ಇರುವ ಸಂದರ್ಭ ಅವಕಾಶ ಮಾಡಿಕೊಡಲಿಲ್ಲ ಇನ್ನೇನು ತಾಳಿ ಕಟ್ಟುವ ಸಮಯ ಬಂದೇ ಹೋಯಿತು ಶ್ರೀಕಂಠಮೂರ್ತಿ ದಂಪತಿಗಳಲ್ಲಿ ಸಂತೋಷದ ಕಣ್ಣೀರು ಹುಟ್ಟಿದಾಗಿನಿಂದ ಮಗಳು ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಹಾಕಿಸದ ಪರಿಣಾಮ ಅವರ ಕಣ್ಣಲ್ಲಿ ಆನಂದ ಬಾಷ್ಪವಾಗಿತ್ತು ಅಚ್ಯುತ್ ತೃಪ್ತಿಯ ಕೊರಳಿಗೆ ಮೂರು ಗಂಟು ಹಾಕಿದ ಸಪ್ತಪತಿ ತುಳಿದು ಏಳೇಳು ಜನ್ಮಕ್ಕೆ ತಮ್ಮ ಸಂಬಂಧ ಗಟ್ಟಿ ಮಾಡಿಕೊಂಡಿದ್ದರು ಎಲ್ಲ ಶಾಸ್ತ್ರಗಳು ಯಾವುದೇ ಹಡೆತಡೆ ಇಲ್ಲದೆ ಚೆನ್ನಾಗಿ ನಡೆಯಿತು ಇಬ್ಬರ ಗೆಳೆಯರು ಸಿಕ್ಕಿದ್ದ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಇಬ್ಬರನ್ನು ಗೋಳು ಉಯ್ದುಕೊಂಡಿದ್ದರು ತೃಪ್ತಿ ತವರು ಮನೆಯಿಂದ ಗಂಡನ ಮನೆಗೆ ಹೊರಡಲು ಎಲ್ಲ ಸಿದ್ಧತೆಗಳು ಆಗಿದ್ದವು ಅಪ್ಪ ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳುತ್ತಿದ್ದಳು ಅಚ್ಯುತ್ ಇವಳೇನು ಯುದ್ಧಕ್ಕೆ ಹೊರಡೋ ಥರ ಆಡ್ತಾ ಇದ್ದಾಳಲ್ಲ ನಾನೇನು ಹುಲೀನಾ ಹುಲಿ ಬಾಯಿಗೆ ಜಿಂಕೇನ ಕೊಡೋ ಥರ ಫೀಲ್ ಕೊಡ್ತಾ ಇದ್ದಾರೆ ನನಗೆ ಎಂದು ತನಗೆ ತಾನೇ ಹೆಣ್ಣು ಮಕ್ಕಳ ನೋವು ಗೊತ್ತಿಲ್ಲದೆ ಇರುವವನು ಅಂದುಕೊಳ್ಳುತ್ತಿದ್ದ ಶ್ರೀಕಂಠಮೂರ್ತಿಯವರು ಮಗಳ ಕೈ ಹಿಡಿದು ಅಳೆಯನ ಬಳಿ ಬಂದವರು ಅಚ್ಯುತ್ ಕೈಗೆ ತೃಪ್ತಿಯ ಕೈ ಇಟ್ಟು ಅಚ್ಯುತ್ ಇಪ್ಪತ್ತ್ಮೂರು ವರ್ಷದಿಂದ ಕಣ್ರಪ್ಪೆ ನೋಡಿಕೊಂಡ ಮಗಳನ್ನು ನಂಬಿಕೆ ಇಟ್ಟು ನಿನ್ನ ಕೈಗೆ ಕೊಡ್ತಾ ಇದ್ದೀನಿ ನನ್ನ ಮಗಳು ತುಂಬ ಹೊಳ್ಳೆ ಹುಡುಗಿ ಇದುವರೆಗೆ ನಮ್ಮ ಮನೆಯಲ್ಲಿ ನಗು ತುಂಬಿತ್ತು ಅಂದರೆ ಅದಕ್ಕೆ ಇವಳೇ ಕಾರಣ ಅಪ್ಪ ಅಮ್ಮನ ಕಣ್ಣಲ್ಲಿ ಒಂದು ದಿನ ನೀರು ಹಾಕಿಸಿದವಳಲ್ಲ ನನ್ನ ಜೀವನದಲ್ಲಿ ತುಂಬ ಖುಷಿಯಾಗಿರೋ ದಿನ ದುಃಖವಾಗಿರೋ ದಿನ ಎರಡೂ ಇವತ್ತೇ ಕಣ್ಣಲ್ಲಿ ನೀರು ಹಾಕಿಸದೆ ನೋಡಿಕೋ ಅಂತ ಹೇಳೋದಿಲ್ಲ ಅವಳು ಕಣ್ಣೀರು ಹಾಕುವಾಗ ನೀನು ಜೊತೆಗಿದ್ದು ಒರೆಸಿದರೆ ಸಾಕು ಈ ಹೆಣ್ಣು ಕೊಟ್ಟ ಅಪ್ಪನ ಜೀವ ತಣ್ಣಗೆ ಇರುತ್ತೆ ಅಚ್ಯುತ್ ಎಂದವರಿಗೆ ಮತ್ತೆ ಮಾತನಾಡಲು ಆಗಲಿಲ್ಲ ದುಃಖವೇ ಹುಮ್ಮಳಿಸಿ ಬರುತ್ತಿತ್ತು ಅವರ ಮಾತಿಗೆ ಅಚ್ಚುತ್ ಕೂಡ ಹ್ಞೂ ಎಂಬಂತೆ ತಲೆ ಹಾಡಿಸಿದ ತೃಪ್ತಿ ಮಾತ್ರ ಅಳುತ್ತಲೇ ಇದ್ದಳು ಮಗಳ ಕಡೆ ಹೊಮ್ಮೆ ನೋಡಿ ತಲೆ ಸವರಿ ಹೋಗಿ ಬಾ ಮಗಳೇ ಎಂದರು ಹೊಸದ ಅವರ ಸ್ಥಿತಿಯೂ ಅದೇ ಮದುವೆ ಎಂದಾಗಿನಿಂದಲೂ ಮಗಳಿಗೆ ಬೈಯುವುದೇ ಮಾಡುತ್ತಿದ್ದರು ಒಂದು ಕೆಲಸ ಬರುವುದಿಲ್ಲ ಮುಂದೆ ಹೇಗೆ ಎಂದು ಎಷ್ಟಾದರೂ ತಾಯಿ ಜೀವ ಬೈಯುತ್ತಲೇ ಒಳ್ಳೆಯದು ಬಯಸುವ ಜೀವ ಅದು ಅಲ್ಲವೇ ಸಮಾಧಾನವಂತೂ ಆಗಿರಲಿಲ್ಲ ಕಾರಿನಲ್ಲಿ ಕುಳಿತವಳು ಹಳುತ್ತಿದ್ದಳು ಅಚ್ಯುತ್ ಮೊದಲು ಇದೇಗೆ ಹಳುತ್ತಿದ್ದಾಳೆ ಹೀಗೆ ಎಂದುಕೊಂಡರೂ ಅವಳ ಹಳು ನೋಡಿ ಪಾಪ ಎಂದುಕೊಂಡಿದ್ದ ಅಲ್ಲಿದ್ದವರೆಗೂ ಕಣ್ಣು ತುಂಬಿತ್ತು ಒಂದೂವರೆ ಗಂಟೆ ಪ್ರಯಾಣವಾದ್ದರಿಂದ ಹತ್ತು ಹತ್ತು ಬಳಲಿದ ಕಣ್ಣುಗಳಿಗೆ ಮನೆ ಬರುವ ಹೊತ್ತಿಗೆ ನಿದ್ರೆ ಆವರಿಸಿತ್ತು ತನ್ನ ಭುಜಕ್ಕೆ ಹೊರಗೆ ನಿದ್ರೆ ಮಾಡುತ್ತಿದ್ದವಳ ಕಡೆ ನೋಡಿ ಮೆಲ್ಲಗೆ ಕರೆದ ತೃಪ್ತಿ ತೃಪ್ತಿ ಎದ್ದೇಳು ಮನೆ ಬಂತು ನಿಧಾನಕ್ಕೆ ಕಣ್ಣು ಬಿಟ್ಟವಳು ನಾನು ಎಲ್ಲಿದ್ದೇನೆ ಎಂಬಂತೆ ನೋಡುತ್ತಿದ್ದಳು ಎಲ್ಲಿದ್ದೀನಿ ನೀವ್ಯಾರು ಅಂತೆಲ್ಲ ಕೇಳಬೇಡ ಮತ್ತೆ ನನಗೆ ನಿಂಗೆ ಮದುವೆ ಆಗಿದೆ ಇವತ್ತು ನಾನು ನಿನ್ನ ಗಂಡ ಅಷ್ಟು ಮರೆತು ಹೋಗಿದ್ದರೆ ಇವತ್ತು ಮೊಬೈಲ್ ತುಂಬ ನಮ್ಮದೇ ಫೋಟೋ ಹರಿದಾಡುತ್ತಿರೋದು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಬೇಕಾದರೆ ನೋಡ್ತೀಯಾ ಅವನ ಮಾತಿಗೆ ನಕ್ಕವಳು ಏನೂ ಬೇಕಾಗಿಲ್ಲ ಎಲ್ಲ ನೆನಪಿದೆ ಎಂದಳು ಹಬ್ಬ ಅಂತೂ ನಾನು ಮಾಡಿದ ಕೆಟ್ಟ ಜೋಕಿಂದ ಆದರೂ ನಕ್ಕಳಲ್ಲ ಎಂದುಕೊಂಡವ ಬಾ ಎಂದು ಒಳ ಕರೆ ತಂದಿದ್ದ ಸೇರದ್ದು ಬಲಗಾಲಿಟ್ಟು ಬಂದವಳು ಮನೆ ಸೊಸೆಯಾಗಿ ದೀಪ ಬೆಳಗಿದ್ದಳು ಮದುವೆಯೆಲ್ಲ ಚೆನ್ನಾಗಿ ನಡೆದಿದ್ದರೂ ಅದರ ಉದ್ದೇಶ ಸರಿಯಾಗಿ ಈಡೇರುವುದು ಗಂಡ ಹೆಂಡತಿ ಇಬ್ಬರು ಪರಸ್ಪರ ಗೌರವ ಪ್ರೀತಿಯಿಂದ ಅನ್ಯೋನ್ಯವಾದ ದಾಂಪತ್ಯ ಕಟ್ಟಿಕೊಂಡರೆ ಮಾತ್ರ ಇಲ್ಲವಾದರೆ ಎಷ್ಟು ಜನರ ಬಾಯಲ್ಲಿ ಬರುವ ಮಾತಂತೆ ಮದುವೆ ಎಂಬುವುದು ಅರ್ಥವಿಲ್ಲದ ಶಾಸ್ತ್ರವೇ ಆಗಿಬಿಡುತ್ತದೆ ಅಷ್ಟೆ ರಾತ್ರಿ ಅತ್ತೆ ಮೀನಾ ಅವರು ಕೊಟ್ಟ ಹಾಲು ಹಿಡಿದು ಕೋಣೆಗೆ ಬಂದವಳ ಕೈಯಿಂದ ಹಾಲು ತೆಗೆದುಕೊಂಡು ಅರ್ಧ ಕುಡಿದು ಉಳಿದಿದ್ದು ಹೆಂಡತಿಗೆ ಕೊಟ್ಟು ಹತ್ತು ಹತ್ತು ತುಂಬ ಸುಸ್ತಾಗಿರೋ ಹಾಗಿದೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾ ಮಲಗುವಂತೆ ಹಾಲು ಕುಡಿದು ಹ್ಞೂ ಎಂದು ತಲೆ ಆಡಿಸಿದವಳು ಸಿಂಪಲ್ ಕಾಟನ್ ಕುರ್ತಾ ಹಾಕಿಕೊಂಡು ಬಂದು ಅವನ ಎದುರು ನಿಂತು ಎಲ್ಲಿ ಮಲಗುವುದು ಎಂದು ಹುಡುಕುತ್ತಿದ್ದಳು ಏನು ನೋಡ್ತಿದ್ದೀಯಾ ನಿದ್ರೆ ಕಣ್ಣಲ್ಲಿ ಒರಳಾಡಿ ಮಂಚದಿಂದ ಕೆಳಗೆ ಬೀಳೋ ಪ್ರೋಗ್ರಾಮ್ ಇದ್ದರೆ ಗೋಡೆ ಕಡೆ ಮಲಗು ಹಾಗೇನಿಲ್ಲ ನಾನು ಈ ಕಡೆ ಮಲಗ್ತೀನಿ ಎಂದು ದಿಂಬಿಗೆ ತಲೆ ಇಟ್ಟಳು ಅವಳ ಮಾತಿನ ದಾಟಿ ಕೇಳಿ ಕೋಪ ಬಂದ ಸಾರಿಯಿಂದ ತನ್ನ ಕಡೆ ಬೆನ್ನು ಮಾಡಿ ಮಲಗಿದವಳಿಗೆ ಹಾಗೇನಿಲ್ಲ ಎಂದು ಚುಟುಕಾಗಿ ಹೇಳಿ ಸುಮ್ಮನಾದಳು ಮತ್ತು ಸುಮ್ಮನಿರದೆ ನಾಟ್ ಬ್ಯಾಡ್ ಡೆಕೋರೇಷನ್ ಎಲ್ಲ ಇಲ್ಲದೇನೂ ಚೆನ್ನಾಗಿ ಕಾಣ್ತೀಯಾ ಎಂದವನು ಮಾತಿಗೆ ಪಟ್ಟನೆ ಅವನ ಕಡೆ ತಿರುಗಿದಳು ಅವಳ ಮುಖ ನೋಡಿ ಸಾರಿ ಸಾರಿ ಮೇಕಪ್ಪನ್ನು ಬದಲು ಡೆಕೋರೇಷನ್ ಅಂದುಬಿಟ್ಟೆ ಹ್ಞೂ ಪರವಾಗಿಲ್ಲ ಥ್ಯಾಂಕ್ ಯು ಎಂದು ಹಾಗೆ ಕಣ್ಣು ಮುಚ್ಚಿದಳು ಈ ಸಲ ನಿಜವಾಗಿಯೂ ಕೋಪ ಬಂದು ಅನಿಸುತ್ತೆ ತುಂಬ ಅತ್ತಿದ್ದೆ ಅಲ್ವಾ ಅದಕ್ಕೆ ಏನೋ ಜೋಕ್ ಅಂತ ಮಾಡಿದಷ್ಟೇ ಎಂದ ಅವಳೆಲ್ಲಿ ಕೋಪ ಮಾಡಿಕೊಂಡು ಬಿಡುವಳು ಎಂದು ಅವನ ಮಾತಿಗೆ ಮುಗುಲ್ನಕ್ಕೂ ನಿಮ್ಮ ಜೋಕ್ ನನಗೆ ಒಂದು ತಿಂಗಳಿಂದ ಅಭ್ಯಾಸ ಆಗಿದೆ ಬಿಡಿ ಮಲಗಿ ಗುಡ್ ನೈಟ್ ನಿಮಗೂ ತುಂಬ ಸುಸ್ತಾಗಿದೆ ಅನಿಸುತ್ತೆ ಹ್ಞೂ ಸದ್ಯ ಎಂದವ ಗುಡ್ ನೈಟ್ ಮಲಗು ಎಂದು ಮಲಗಿದ್ದವನಿಗೆ ಕಣ್ಮುಚ್ಚಿಕೊಂಡ ತಕ್ಷಣ ನಿದ್ರೆ ಅತ್ತಿತ್ತು ಮದುವೆ ಎಂದು ಎರಡು ಮೂರು ದಿನದಿಂದ ನಿದ್ರೆ ಇರಲಿಲ್ಲ ನೆಟ್ಟಗೆ ಮದುವೆ ಬಗ್ಗೆ ಕನಸು ಕಂಡು ನಿದ್ರೆ ಇಲ್ಲದೆ ಇದ್ದಿದ್ದಲ್ಲ ಮನೆ ತುಂಬ ಇದ್ದ ಗೌಜು ಗದ್ದಲದಿಂದ ನಿದ್ರೆ ಇರಲಿಲ್ಲ ಮಧ್ಯರಾತ್ರಿ ಹೊತ್ತಿಗೆ ಒರಳಾಡಲು ಆಗದೆ ಎಚ್ಚರವಾದಾಗ ಎದೆ ಮೇಲೆ ಭಾರವಾಯಿತು ಎಂದು ಕಣ್ಣು ಬಿಟ್ಟವನಿಗೆ ತೃಪ್ತಿ ಮಲಗಿದ್ದು ಗೊತ್ತಾಯಿತು ಅಷ್ಟು ಹತ್ತಿರಕ್ಕೆ ಇದ್ದವಳನ್ನು ನೋಡಿದ್ದು ಅದೇ ಮೊದಲು ಅವನು ಫ್ಯಾನ್ ಗಾಳಿಗೆ ಹಾರುತ್ತಿದ್ದ ತಲೆ ಕೂದಲು ಅವನ ಮುಖ ಮುತ್ತುತ್ತಿತ್ತು ಸುತ್ತರಿಕೆ ಈ ಹುಡುಗಿಗೆ ನೆಟ್ಟಗೆ ಜಡೆ ಹಾಕೊಳ್ಳೋಕ್ಕೂ ಎಂದು ಎಂದುಕೊಂಡವ ಅವಳ ಕೂದಲು ಸರಿ ಮಾಡಿ ಸುಮ್ಮನೆ ಮಲಗಿದ ಅವಳನ್ನು ಹೆತ್ತಿ ಪಕ್ಕಕ್ಕೆ ಮಲಗಿಸಲು ಮನಸ್ಸಾಗಲಿಲ್ಲ ಅವನಿಗೆ ಸುಮ್ಮನೆ ಕಣ್ಣು ಮುಚ್ಚಿದವನಿಗೆ ಸ್ವಲ್ಪ ಹೊತ್ತಿಗೆ ತೃಪ್ತಿ ನಿದ್ರೆಯಲ್ಲಿ ಮಾತನಾಡುತ್ತಿದ್ದಂತೆ ಅನಿಸಿ ಕಣ್ಣು ಬಿಟ್ಟ ಅಚ್ಚುತ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಲವ್ ಯು ಬೇಬಿ ಲವ್ ಯು ಸೋ ಮಚ್ ಎಂದು ಮುಖಕ್ಕೆ ಮುಖಕ್ಕೆ ಕೊಟ್ಟು ಮಲಗಿದಳು ಅಚ್ಯುತ್ಗೆ ವಿಚಿತ್ರವೆನಿಸಿತು ಬೇಬಿನ ಯಾರಿಗೆ ಹೇಳ್ತಾ ಇದ್ದಾಳೆ ಇವಳು ನನಗಂತೂ ಅಚ್ಯುತ್ ಅಂತಲೂ ಕರೆದಿದ್ದು ಕಡಿಮೆ ಇನ್ನು ಬೇಬಿ ಎಲ್ಲಿಂದ ಎಂದುಕೊಂಡವನಿಗೆ ಸರಿಯಾಗಿ ನಿದ್ರೆಯೂ ಸುಳಿಯಲಿಲ್ಲ ಬೆಳಗಿನ ಜಾವ ಸುಳಿದ ನಿದ್ರೆಗೆ ಚೆನ್ನಾಗಿ ಮಲಗಿದ್ದ ಮರುದಿನ ಮನೆಯಲ್ಲಿ ಇಟ್ಟುಕೊಂಡಿದ್ದ ಪೂಜೆಗೆ ಬೇಗ ಹೇಳಬೇಕೆಂದು ಅಲಾರಂ ಇಟ್ಟಿದ್ದ ಅದು ಬಡಿದುಕೊಂಡ ಅವನಿಗೆ ನಿದ್ರೆಗೆ ಭಂಗವಾಗಿ ಕಣ್ಣು ಬಿಟ್ಟಾಗ ತೃಪ್ತಿ ಆರಾಮಾಗಿ ನಿದ್ರೆ ಮಾಡುತ್ತಿರುವುದು ಕಂಡು ನನಗೊಬ್ಬನಿಗೆ ಅಲಾರಂ ಕೇಳಿದ್ದ ನನ್ನ ನಿದ್ರೆ ಕೆಡಿಸಿ ಮಲಗಿರೋದು ನೋಡು ಕುಂಭಕರ್ಣಿ ಎಂದು ಬೈದುಕೊಂಡು ಹೆಂಡತಿಯನ್ನು ಪಕ್ಕಕ್ಕೆ ಸರಿಸಿದ ಅವಳು ಹೇಳುವ ಯಾವುದೇ ಲಕ್ಷಣ ಕಾಣದೇ ತಾನೇ ಕೆನ್ನೆ ತಟ್ಟಿ ಕರೆದ ತೃಪ್ತಿ ಎದ್ದೇಳು ಲೇಟಾಯಿತು ತೃಪ್ತಿ ಅವನ ಕೈ ಸರಿಸಿ ಮತ್ತೊಂದು ಕಡೆ ತಿರುಗಿ ಮಲಗಿದ್ದಳು ನನ್ನನ್ನು ಸೊಳ್ಳೆ ಅಂದುಕೊಂಡಳ ಏನು ತಣ್ಣೀರು ತಂದು ಸುರಿದು ಬಿಡಲ ಬೇಡ ಪಾಪ ಮೊದಲನೇ ದಿನಕ್ಕೆ ಹೆದರಿ ಬಿಡ್ತಾಳೆ ಹುಡುಗಿ ಎಂದುಕೊಂಡವ ತಲೆ ಕೆರೆದುಕೊಳ್ಳುತ್ತಾ ನಿಂತಿದ್ದ ಅಷ್ಟರಲ್ಲಿ ಮಗಳ ಬಗ್ಗೆ ಗೊತ್ತಿರುವ ತಾಯಿ ತೃಪ್ತಿಯ ಫೋನಿಗೆ ಫೋನ್ ಮಾಡಿದರು ಲೋಕದ ಚಿಂತೆ ಇಲ್ಲದೆ ನಿದ್ರೆ ಮಾಡುತ್ತಿದ್ದವಳು ಒಂದೇ ಸಲಕ್ಕೆ ಹೆದ್ದು ಕುಳಿತು ತಾಯಿಯ ಬಾಯಿಂದ ಬೆಳಗ್ಗೆ ಸಹಸ್ರನಾಮ ಪೂಜೆ ಮಾಡಿಸಿಕೊಂಡು ಸ್ನಾನಕ್ಕೆ ಓಡಿದಳು ತಾನು ಅಷ್ಟು ಕರೆದರೂ ಮಲಗಿದ್ದವಳು ಅಮ್ಮನ ಫೋನಿಗಾದರೂ ಎದ್ದಳಲ್ಲ ಸದ್ಯ ಎಂದು ತಾನು ಫ್ರೆಶ್ಅಪ್ ಆಗಲು ಹೋದ ಸ್ನಾನ ಮಾಡಿ ಬಂದವಳು ಸೀರೆ ಹಿಡಿದುಕೊಂಡು ಹೆಂಗಪ್ಪ ಹುಟ್ಟುಕೊಳ್ಳುವುದು ಇದನ್ನು ಎಂದು ಸರ್ಕಸ್ ಮಾಡುತ್ತಾ ನಿಂತಿದ್ದಳು ಹೊರಗಡೆಯಿಂದ ಬಂದ ಅಚ್ಯುತ್ ತೃಪ್ತಿಯನ್ನು ನೋಡಿ ಬಾಗಿಲು ಹಾಕೊಂಬೇಕು ತಾನೆ ಇನ್ನೂ ರೆಡಿ ಆಗಿಲ್ವಾ ಅಮ್ಮ ಬೇಗ ಬನ್ನಿ ಅಂತ ಇದ್ದಾರೆ ಅದು ಅಚ್ಯುತ್ ನನಗೆ ಸೀರೆ ಹುಡೋಕೆ ಬರೋದಿಲ್ಲ ಎಂದು ಮುಖಸಣ್ಣ ಮಾಡಿ ನಿಂತಳು ನನಗೆ ಫಿಲಂನಲ್ಲಿ ಬರುವ ಹೀರೋ ಥರ ಸೀರೆ ಎಲ್ಲ ಉಡಿಸೋಕೆ ಬರೋದಿಲ್ಲಮ್ಮ ಎಂದವ ಮೊದಲೇ ಗೊತ್ತಿದ್ದರೆ ಪ್ರಾಕ್ಟೀಸ್ ಆದರೂ ಮಾಡಬಹುದಿತ್ತು ಎಂದು ಯೋಚಿಸುತ್ತ ನಿಂತಿದ್ದ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಾದರೂ ಮಾಡಿ ಪ್ಲೀಸ್ ಅಯ್ಯೋ ಭಗವಂತ ನಾನೇನು ಮಾಡಲಿ ಸರಿ ಅಮ್ಮನ ಕರೀಲ ಅತ್ತೇನಾ ಏನಂತಾರೋ ಏನೋ ಏನು ಅನ್ನೋದಿಲ್ಲ ಬಂದೇ ಇರು ಎಂದವನನ್ನು ಕರೆದಳು ಅಚೀವ್ ಏನು ಅತ್ತೆಗೊಬ್ಬರಿಗೆ ಕೇಳೋ ಹಾಗೆ ಹೇಳಿ ಕರೆದುಕೊಂಡು ಬನ್ನಿ ಪ್ಲೀಸ್ ಮನೆ ತುಂಬ ಜನ ಇದ್ದಾರೆ ಡೋಂಟ್ ವರಿ ನಿನ್ನ ಮರ್ಯಾದೆ ನನಗೂ ಮುಖ್ಯ ಎಂದವ ಕೆಳಗಿಳಿದು ಅಮ್ಮನನ್ನು ಕಲಿಸಿದ್ದ ಹ್ಞೂ ಆಯಿತು ನೋಡು ಇಷ್ಟೇ ಒಂದೆರಡು ಸಾರಿ ಹುಟ್ಟರೆ ಅಭ್ಯಾಸ ಆಗುತ್ತೆ ಬೇಗ ರೆಡಿ ಆಗಿ ಬಾ ಲೇಟ್ ಆಯಿತು ಎಂದು ಮೀನಾ ಅವರು ಸೀರೆ ಉಡಿಸಿ ಸೋಸೆ ಕೆನ್ನೆ ತಟ್ಟಿದರು ಥ್ಯಾಂಕ್ ಯು ಸೋ ಮಚ್ ಅತ್ತೆ ನನಗೆ ಸೀರೆ ಎಲ್ಲ ಹುಟ್ಟೋ ಅಭ್ಯಾಸ ಇಲ್ಲ ಅತ್ತೆ ನಾನಿಲ್ಲಿ ನೀವು ಏನಾದರೂ ಅಂದು ಬಿಡ್ತೀರೋ ಅಂತ ಹೆದರಿದ್ದೆ ನಮ್ಮಮ್ಮ ಬೇರೆ ಹೆದರಿಸಿಬಿಟ್ಟಿದ್ದರು ನಾನೇನು ಹೇಳಲಿ ನಿನಗೆ ಒಳ್ಳೆ ಹುಡುಗಿ ಎಂದು ಹೊರಗಡೆ ಹೊರಟರು ಹೊರಗಿನಿಂದ ಬಂದ ಹಚ್ಚಿಯುತ್ ನನ್ನ ನೋಡಿ ನಿನ್ನ ಹೆಂಡತಿಗೆ ಸೀರೆ ಉಡಿಸಿದ್ದೀನಿ ನೋಡು ಉಡಿಸಲೇಬೇಕು ಮತ್ತೇನು ಮಾಡೋದು ಅವಳಿಗೆ ಸೀರೆ ಉಡೋಕು ಬರಲ್ವಲ್ಲ ಎಂದು ನಕ್ಕಿದ್ದು ನೋಡಿ ತೃಪ್ತಿ ಮುಖ ಸಣ್ಣವಾಯಿತು ನೀನು ಯಾಕೆ ಬೇಜಾರಾಗ್ತೀಯಾ ಅವನ ಮಾತಿಗೆ ಅವನು ಈಗ ಹೋಗಿ ಅವರ ಅಪ್ಪನ ಹತ್ತಿರ ಪಂಜೆ ಉಡಿಸಿಕೊಂಡು ಬಂದಿದ್ದಾನೆ ಈಗ ದೊಡ್ಡದಾಗಿ ಬಂದುಬಿಟ್ಟ ಎಂದು ಹೇಳಿ ಹೊರಗಡೆ ಹೋದರು ತೃಪ್ತಿ ಅಚ್ಯುತ್ನ ನೋಡಿ ಒಳಗೊಳಗೆ ನಗುತ್ತ ನಿಂತಿದ್ದಳು ಸಾಕು ನಕ್ಕಿದ್ದು ರೆಡಿಯಾಗು ಎಂದು ಹೇಳಿದ್ದು ಕೇಳಿ ಸುಮ್ಮನೆ ತಲೆ ಬಾಚಿಕೊಳ್ಳುತ್ತಾ ನಿಂತಿದ್ದಳು ಹೊರಗಡೆಯಿಂದ ಬರುವಾಗ ತೃಪ್ತಿ ಮೀನಾ ಅವರ ಬಳಿ ಮಾತನಾಡಿದ್ದು ಕೇಳಿ ಮಿಸಸ್ ತೃಪ್ತಿ ಅಚ್ಯುತ್ ತಮಗೂ ಉದ್ದುದ್ದ ಮಾತನಾಡೋಕೆ ಬರುತ್ತಾ ನಾನೇನೋ ಹಾಂ ಹ್ಞೂ ಅಷ್ಟೇ ಬರೋದು ಅಂದುಕೊಂಡಿದ್ದೆ ಮಿಸ್ಟರ್ ಅಚ್ಯುತ್ ಈ ಮಾತಿಗೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡೋ ದಿನ ಬರಬಹುದು ನೆನಪಿರಲಿ ಹೋ ಯಾಕೆ ಹಾಗೆ ಹೇಳಿದಳು ಅರ್ಥವಾಗಲಿಲ್ಲ ಅವನಿಗೆ ಸುಮ್ಮನೆ ಏನು ಯೋಚಿಸುತ್ತಿದ್ದವಳ ನೋಡಿ ಏನು ಮೀನಾ ಮೀನಮೀಶ ಏಣಿಸುತ್ತಾ ಇದೆಯಾ ಬೇಗ ಅದು ಯಾವ ಝುಮುಕಿ ಹಾಕಲಿ ಅಂತ ಎಂದವಳ ಹತ್ತಿರ ಬಂದು ಏನೋ ಬಹಳ ಗೊತ್ತಿರುವವನ ಹಾಗೆ ಯಾವುದೋ ಒಂದು ತೆಗೆದುಕೊಟ್ಟ ಡಬ್ಬಾ ಟೆಸ್ಟ್ ಏನೋ ಈ ವಿಷಯ ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಅರಿವಿಗೆ ಬರಬಹುದೇನೋ ಬಿಡು ಎಂದವ ಡಬ್ಬಾ ಟೆಸ್ಟ್ ಎಂದಿದ್ದಕ್ಕೆ ಸುಮ್ಮನೆ ಹೊರಬಂದು ನಿಂತಿದ್ದ ರೆಡಿ ಆಗಿ ಬಂದವಳು ಹ್ಞೂ ಬನ್ನಿ ಎಂದವಳ ಜೊತೆ ಬಂದು ಪೂಜೆಗೆ ಕುಳಿತ ಸುಮಾರು ಹೊತ್ತಿನ ತನಕ ಹೆಂಡತಿಯ ಕಡೆ ನೋಡಲು ಹೋಗಿರಲಿಲ್ಲ ಡಬ್ಬಾ ಟೆಸ್ಟ್ ಎಂದಿದ್ದಕ್ಕೆ ಬೇಜಾರಾಗಿತ್ತು ಅವನಿಗೆ ಪೂಜೆ ಮಾಡುವಾಗ ಸುಮ್ಮನೆ ತಿರುಗಿದವನಿಗೆ ಮುಖ ಹರಳಿತು ಪಕ್ಕಕ್ಕೆ ಕುಳಿತವಳ ಕಿವಿ ಹತ್ತಿರ ನನ್ನ ಡಬ್ಬಾ ಟೇಸ್ಟ್ ಕಿವಿಯಲ್ಲಿ ನೇತಾಡ್ತಾ ಇದೆ ಎಂದು ಪಿಸುಗುಟ್ಟಿದ ಅವನ ಮಾತಿಗೆ ಸುಮ್ಮನೆ ನಕ್ಕಳಷ್ಟೆ ಮನೆಯಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಆಗಿತ್ತು ಮರುದಿನ ತೃಪ್ತಿ ಅಚ್ಯುತ್ ಇಬ್ಬರು ಬೆಂಗಳೂರಿಗೆ ಹೊರಡಬೇಕಿತ್ತು ಅಚ್ಯುತ್ ಬೇಗ ಹೇಳಬೇಕು ಎಂದು ಮೊದಲೇ ಹೇಳಿದ ಅದಕ್ಕೆ ತಲೆ ಹಾಡಿಸಿ ಮಲಗಿದಳು ಮತ್ತೆ ಮಧ್ಯರಾತ್ರಿ ಒತ್ತಿಗೆ ಅಚ್ಯುತ್ಗೆ ಮತ್ತೆ ಮುಂಚಿನ ದಿನದ ಕಥೆಯೇ ತೃಪ್ತಿ ನಿದ್ರೆಯಲ್ಲಿ ಮತ್ತೇನು ಕನವರಿಸುತ್ತಿದ್ದಳು ಮತ್ತೆ ಶುರುವಾಯಿತ ಇವಳದ್ದು ಆ ಬೇಬಿ ಯಾರು ಅಂತ ಕೇಳೋಕು ಆಗಲಿಲ್ಲ ನನಗೆ ಇದೊಂದು ತಲೆ ಕೂದಲು ಎಂದು ಮುಖಕ್ಕೆ ಮುತ್ತುತ್ತಿದ್ದ ತಲೆ ಕೂದಲು ತೆಗೆದು ಹಾಕಿದ ಅಚ್ಚುತ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಚ್ಚುತ್ ಇವತ್ತು ನಿಂಗು ಹುದ್ದುದ್ದ ಮಾತಾಡೋಕೆ ಬರುತ್ತಾ ಅಂತ ಕೇಳ್ದ ಕಣೋ ಎಂದು ನಿದ್ರೆ ಇಲ್ಲಿ ಸಣ್ಣಗೆ ನಕ್ಕು ಎಂಥ ಜೋಕ್ ಅಲ್ವಾ ಬೇಬಿ ಎಂದು ಮತ್ತೆ ನಗು ಅವಳದ್ದು ಇದು ಒಳ್ಳೆ ಗ್ರಹಚಾರ ಬತ್ತಲ್ಲಪ್ಪ ನಿನ್ನೆ ತಾನೇ ಮದುವೆ ಆಗಿದೆ ಇವಳು ನೋಡಿದರೆ ರಾತ್ರಿ ಆದರೆ ಬೇಬಿ ಬೇಬಿ ಅಂತ ಟಾರ್ಚರ್ ಶುರು ಮಾಡ್ತಾಳೆ ನನ್ನ ಕೈಗೆ ಆ ಬೇಬಿ ಸಿಕ್ಕಿದ್ದರೆ ಪಾತ್ರೆಗೆ ಹಾಕಿ ಗೋಬಿ ಮಾಡಿ ಬಿಡಬೇಕು ನಾಳೆ ಕೇಳಬೇಕು ಬೇಬಿ ಯಾರು ಅಂತ ಗೋಬೆ ತಂದು ಗುದ್ದಿ ಬಿಡಬೇಕು ಎರಡು ಎಂದು ಸುಮ್ಮನೆ ಗಟ್ಟಿಯಾಗಿ ಕಣ್ಣು ಮುಚ್ಚಿ ಮಲಗಿದ ಬೆಂಗಳೂರಿಗೆ ಹೋದ ಮೇಲೆ ತನ್ನ ಹಿಂದೆ ಬರದೆ ಬಾಗಿಲಲ್ಲಿ ನಿಂದವಳ ನೋಡಿ ನೀನು ಇಲ್ಲೇನು ಹೊದಿಯೋದು ಬೇಡ ಬಲಗಾಲಿಟ್ಟು ಬಾ ಒಳಗೆ ಎಂದವನ ಮಾತಿಗೆ ನಕ್ಕು ಹೊಳ ಬಂದಳು ಅಪ್ ಆಗಿ ಬಾ ಕಾಫಿ ತರ್ತೀನಿ ಹಾಂ ಎಂದು ತಲೆ ಹಾಡಿಸಿ ಓದಳು ಕಾಫಿ ಮಾಡಿ ಹೆಂಡತಿ ಕೈಗೆ ಕೊಟ್ಟವನು ನಿಂಗೊಂದು ವಿಷಯ ಕೇಳಲ್ಲ ಹಾಂ ಕೇಳಿ ನೀನು ನಿನ್ನ ಫ್ರೆಂಡ್ಸ್ ಯಾರಿಗಾದರೂ ಬೇಬಿ ಅಂತ ಕರೀತೀಯಾ ಅವಳು ಕಣೋ ಅಂದಿದ್ದು ಹೇಳಿ ಹುಡುಗ ಅನಿಸಿದರೂ ಡೈರೆಕ್ಟಾಗಿ ಕೇಳಲು ಹೋಗಲಿಲ್ಲ ಬೇಬಿನ ಎಂದು ಯೋಚಿಸಿದವಳು ಮೂರು ಕತ್ತೆ ವಯಸ್ಸಾದವರಿಗೆಲ್ಲ ನಾನೇಕೆ ಬೇಬಿ ಅನ್ನಲಿ ಕೆಲವೊಮ್ಮೆ ಕೋತಿ ಮಂಗ ಅಂತ ಕರೀತೀನಿ ಅಷ್ಟೆ ಇದೇನು ಹೀಗೆ ಹೇಳ್ತಾ ಇದಾಳಲ್ಲ ಬೇಬಿ ಏನಾದರೂ ಇವಳ ಬಾಯ್ ಫ್ರೆಂಡ್ ಆಗಿರಬಹುದಾ ನನ್ನ ಹತ್ತಿರ ನೆಟ್ಟೆಗೆ ಮಾತನಾಡದವಳು ರಾತ್ರಿ ಆದರೆ ಆ ಬೇಬಿ ಹತ್ತಿರ ಮಾತನಾಡುತ್ತಾಳೆ ಎಂದು ಕೊಳ್ಳುತ್ತಿದ್ದವನಿಗೆ ಬೇಜಾರಾಗಿತ್ತು ಅಚ್ಯುತ್ ಅಚ್ಯುತ್ ಎಂದು ಅವನ ಮುಂದೆ ಕೈ ಆಡಿಸಿದವಳು ಯಾಕೆ ಹಾಗೆ ಕೇಳಿದಿರಿ ಯಾಕೂ ಇಲ್ಲ ಕುಡಿ ನೀನು ಎಂದು ಎದ್ದು ಹೋದ ಹೆಂಡತಿಯ ಹತ್ತಿರ ಕುಳಿತು ಮಾತನಾಡಬೇಕು ಎಂದುಕೊಂಡವನಿಗೇಕೋ ಮಾತೆ ಬರಲಿಲ್ಲ ಸುಮ್ಮನೆ ಹೊರಗಿನಿಂದ ಊಟ ತರಿಸಿ ಊಟ ಮಾಡಿ ಅವಳಿಗಿಂತ ಮೊದಲೇ ಮಲಗಿಬಿಟ್ಟ ಮತ್ತೆ ರಾತ್ರಿ ನಿದ್ದೆ ಇಲ್ಲ ಎಂದು ಗೊತ್ತಿತ್ತು ಅವನಿಗೆ ಅದಕ್ಕೆ ಬೇಗ ಮಲಗಿದ್ದು ತೃಪ್ತಿ ಕಡೆ ನೋಡಿದಾಗ ಮೊಬೈಲ್ ಹಿಡಿದು ಏನೋ ಮಾಡುತ್ತಿರುವುದು ನೋಡಿ ಮತ್ತೇನು ಕೇಳದೆ ಸುಮ್ಮನೆ ಕಣ್ಣು ಮುಚ್ಚಿ ನಿದ್ರೆ ಮಾಡಿದ್ದ ರಾತ್ರಿ ಕಣ್ಣು ಬಿಟ್ಟಾಗ ಮತ್ತೆ ಹದೇರಾಗ ಹಾಡು ಮಾತ್ರ ಬೇರೆ ಬೇಬಿ ಎನ್ನುವ ಮಾತ್ರ ಮಾತು ಮಾತ್ರ ಸ್ಪಷ್ಟ ಕೆಲವು ಆ ದಿನದಲ್ಲಿ ನಡೆದಿದ್ದನ್ನೇ ಹೇಳುತ್ತಿದ್ದಾಳೆ ಎಂದು ಗೊತ್ತಾಗುತ್ತಿತ್ತು ಅಚ್ಚುತ್ಗೆ ಮಧ್ಯೆ ಮಧ್ಯೆ ಲವ್ ಯು ಹೇಳುವುದು ಮುದ್ದು ಮಾಡುವುದು ಬೇರೆ ಅಚ್ಚುತ್ಗೆ ಮೊದಲ ಮುತ್ತು ಸಿಕ್ಕಿ ಹೋಯಿತು ಈ ಬೇಬಿ ಆ ಕಾಟದಲ್ಲಿ ಆದರೆ ಏನು ಬಂತು ಅದು ತನಗಲ್ಲ ಎಂದು ಮತ್ತೆ ಬೇಜಾರಾಯಿತು ಅವನಿಗೆ ರಗಳೆಯೇ ಬೇಡ ಎಂದು ಕಷ್ಟಪಟ್ಟು ಪಕ್ಕಕ್ಕೆ ಸರಿಸಿ ಕಿವಿಗೆ ಅತ್ತಿ ಇಟ್ಟುಕೊಂಡು ಮಲಗಿಬಿಟ್ಟ ಬೆಳಿಗ್ಗೆ ಇನ್ನು ಹೇಳದವಳನ್ನು ನೋಡಿ ಸುಮ್ಮನೆ ತನ್ನ ಪಾಡಿಗೆ ತಾನು ಎದ್ದು ರೆಡಿ ಹಾಗೆ ಹೊರಗಿನಿಂದ ತರಿಸಿದ್ದ ತಿಂಡಿ ಅವಳಿಗೂ ಇಟ್ಟು ತಾನು ತಿಂದು ಅವಳ ಮೊಬೈಲ್ಗೆ ಮೆಸೇಜ್ ಕಳುಹಿಸಿದ ಆಫೀಸ್ಗೆ ಹೋಗಿದ್ದೇನೆ ತಿಂಡಿ ತಿನ್ನು ಮನೆ ಲಾಕ್ ಹಾಕಿಕೊಂಡು ಹೋಗಿದ್ದೀನಿ ಇನ್ನೊಂದು ಕೀ ಟೇಬಲ್ ಮೇಲೆ ಇದೆ ಎಂದು ಅಚ್ಚುತ್ಗೆ ಮನೆಯಲ್ಲಿದ್ದು ಹೆಂಡತಿಯ ಜೊತೆ ಸಮಯ ಕಳೆಯಬೇಕೆಂದಿದ್ದರೂ ತಲೆ ತಲೆಯಲ್ಲಿದ್ದ ಗೊಂದಲದಿಂದ ಸುಮ್ಮನೆ ಕೆಲಸದ ಮೇಲೆ ಗಮನವಿಡಲು ಹೋದ ಸಂಜೆ ಬರುವ ಹೊತ್ತಿಗೆ ನಿರ್ಧರಿಸಿದ ನೇರವಾಗಿ ಕೇಳಬೇಕು ರಾತ್ರಿ ಬೇಬಿ ಅಂತ ಯಾರ ಜೊತೆ ಮಾತಾಡ್ತಾ ಇರ್ತೀಯಾ ಅಂತ ಕೇಳೋ ಅಧಿಕಾರ ಇದೆ ನನಗೆ ಯೋಚನೆ ಮಾಡಿ ಮಾಡಿ ನನ್ನ ತಲೆಗೆಟ್ಟು ಹೋಗಿದೆ ಎಂದುಕೊಳ್ಳುತ್ತಾ ಹೊಳಗೆ ಬಂದವನು ತಬ್ಬಿಬ್ಬಾಗಿ ನಿಂತುಬಿಟ್ಟ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು